ರೌಡಿ ಶೀಟರ್ ಇರ್ಫಾನ್ ಅನ್ನ ಹಾಡು ಹೊಗಳೆ ಹುಬ್ಬಳ್ಳಿಯಲ್ಲಿ ಹತ್ಯೆ ಮಾಡಲಾಗಿತ್ತು. ಈಗ ಹತ್ಯೆ ಮಾಡಿರುವ ಆರೋಪಿಗಳಿಂದ ಮಹಿಳೆಯೋರ್ವಳಿಗೆ ಜಾಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ಹಣ ನೀಡುವಂತೆ ಜೀಪ ಬೆದರಿಕೆ ಹಾಕಿರುವ ಪ್ರಕರಣ ನಡೆದಿದೆ. ಹೌದು, ರೌಡಿ ಶೀಟರ್ ಫ್ರುಟ್ ಇರ್ಫಾನ್ ಹತ್ಯೆ ಮಾಡಿದ್ದ ಆರೋಪಿ ಬೆಳಗಾವಿಯ ಹಿಂಡಲ್ಗಾ ಜೈಲಿನಿಂದಲೇ ಸ್ನೇಹ ಎಂಬ ಮಹಿಳೆಗೆ ಹಣ ನೀಡುವಂತೆ ಜೀವ ಬೆದರಿಕೆ ಹಾಕಿದ್ದಾನೆ. ಇನ್ನು ಬಚ್ಚಾ ಖಾನ್ ಸಂಪರ್ಕದಿಂದಾಗಿ ಜೈಲಿನಿಂದ ಬೇರೆ ಬೇರೆ ನಂಬರ್ಗಳಿಂದ ತೌಸಿಫ್ ನಿಪ್ಪಾನಿ ಎಂಬ ಆರೋಪಿ ಸ್ನೇಹ ದೇಸಾಯಿಗೆ ದೂರವಾಣಿ ಕರೆ ಮೂಲಕ ಬೆದರಿಕೆ ನೀಡುತ್ತಿದ್ದಾನೆ ಎಂದು ಮಹಿಳೆ ಆರೋಪಿಸಿ ಪ್ರಕರಣ ದಾಖಲಿಸಿದ್ದಾರೆ. ಮೊದಲಿನಿಂದಲೂ ಹಣದ ವ್ಯವಹಾರ ಮಾಡಿಕೊಂಡು ಬಂದಿರುವ ಸ್ನೇಹ ತೌಸಿಫ್ ನೇರವಾಗಿ ಹಿಂಡಲ್ಗಾ ಜೈಲಿನಿಂದ ಕರೆ ಮಾಡಿ ಹಣ ನೀಡುವಂತೆ ಬಡಿಕೆ ಇಟ್ಟಿದ್ದು ಹಣ ಇಲ್ಲ ಎಂದಾಗ ಕಂಪನಿಗೆ ಬಂದು ಗಲಾಟೆ ಮಾಡುವುದಾಗಿ ಬೆದರಿಕೆ ನೀಡಿದ್ದಾನೆ. ಬೆದರಿಕೆ ನೀಡಿದ್ದಕ್ಕೆ 3 ಲಕ್ಷ ನೀಡಿದ್ದ ಸ್ನೇಹ ಬಳಿಕ ಸೆಪ್ಟೆಂಬರ್ನಲ್ಲಿ ಮತ್ತೆ 50,000 ಹಣ ಇಲ್ಲ ಎಂದಾಗ ತಂಗಿ ಹೀನಾಳಿಂದಲೂ ಧಮಕಿ ಹಾಕಿಸಿದ್ದಾನೆ. ಅಷ್ಟೇ ಅಲ್ಲದೆ ಮತ್ತೆ 65 ಲಕ್ಷ ರೂಪಾಯಿ ಹಣ ಕೇಳಿದ್ದಕ್ಕೆ ಸ್ನೇಹ ಹಣ ಇಲ್ಲ ಎಂದು ಹೇಳಿದ್ದು ಇದಕ್ಕೆ ಆಕ್ರೋಶಗೊಂಡಿದ್ದ ತೌಸಿಫ್ 65 ಲಕ್ಷ ನೀಡಿದ್ದರಿಂದ ಕುಟುಂಬಸ್ಥರನ್ನ ಜೈಲಿನಿಂದ ಹೊರಗೆ ಬಂದು ಕೊಲೆ ಮಾಡುವುದಾಗಿ ಜೀಪ್ ಬೆದರಿಕೆ ಹಾಕಿದ್ದಾನೆ ಎಂದು ಮಹಿಳೆ ಆರೋಪಿ ತೌಸಿಫ್ ಹೀನಾ ಶಿಗ್ಗಾವಿ ನಸೀಮಾ ನಿಪ್ಪಾನಿ ಅಲ್ತಾಫ್ ಹಾಲ್ಬಾವಿ ವಿರುದ್ಧ ಹುಬ್ಬಳ್ಳಿಯ ಶಹರ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.